ಎಸ್ ವೀಕ್ಷಕರೇ ಮುಂದೆ ಅತಿ ದೊಡ್ಡ ಜಿಲ್ಲೆ ಅಂದ್ರೆ ಡಿವೈಡ್ ಆಗಿದೆ ನಾವು ಬಳ್ಳಾರಿ ವಿಜಯನಗರ ಕನ್ಸಿಡರ್ ಮಾಡಿ ಒಟ್ಟಿಗೆ ಹೇಳ್ತಾ ಇದೀವಿ ನಿಮಗೆ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಹತ್ತು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಇಲ್ಲಿ ಮೊದಲ ಕ್ಷೇತ್ರ ಅತ್ರ ಏನಾಗುತ್ತೆ ಪಿ ಟಿ ಪರಮೇಶ್ವರ್ ನಾಯಕ್ ಕತೆ ಏನು ಜನಾರ್ದನ್ ರೆಡ್ಡಿ ಅವರ ಪತ್ನಿ ಕಥೆ ಏನು ಆನಂದ್ ಸಿಂಗ್ ಆನಂದ್ ಸಿಂಗ್ ಕತೆ ಏನಾಗುತ್ತೆ ಶ್ರೀರಾಮುಲು ಅಣ್ಣ ರಾಮುಲು ಅಣ್ಣ ಏನಾಗುತ್ತೆ ಎಲ್ಲರ ಹಣೆ ಬರೋ ಇಲ್ಲಿದೆ ಎಸ್ ಮೊದಲ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಕೃಷ್ಣ ನಾಯಕ್ ಸ್ಪರ್ಧೆಯಲ್ಲಿದ್ದಾರೆ ಕಾಂಗ್ರೆಸ್ ಇಂದ ಮಾಜಿ ಸಚಿವರು ಪಿ ಅದೇ ರೀತಿ ಜೆಡಿಎಸ್ ಕಣದಲ್ಲಿದ್ದಾರೆ ಅಡಗಲಿ ಕ್ಷೇತ್ರದಲ್ಲಿ ಇಲ್ಲಿ ವರ್ಸಸ್ ಫೈಟ್ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಹಣ ಅಣಿ ಇರತಕ್ಕಂತ ಕ್ಷೇತ್ರ ಅಡಗಲಿ ಅಡಗಲಿ ಕ್ಷೇತ್ರ ಕೃಷ್ಣ ನಾಯಕ್ ಕಡೆಗಳಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಹೌದು ಕೃಷ್ಣ ನಾಯಕ್ ಎಂಟ್ರಿ ವರ್ಗೂ ಪರಮೇಶ್ವರ್ ನಾಯಕ್ ಪರಮಾನಂದದಲ್ಲಿ ಇದ್ರು ಆದ್ರೆ ಪರಮೇಶ್ವರ್ ಕೃಷ್ಣ ನಾಯಕ್ ಬಂದ ಮೇಲೆ ಈ ನಾಯಕ್ ಆಗ್ಬಹುದು ಓದುಗಂಗಪ್ಪ ಇವರೆಲ್ಲರೂ ಕೂಡ ಒಟ್ಟಾಗಿ ಚುನಾವಣೆ ಮಾಡ್ಲಿಕ್ಕೆ ರೆಡಿ ಆಗಿ ಹೋಗ್ತಾ ಇರ್ತಕ್ಕಂಥದ್ದು ಕೃಷ್ಣ ನಾಯ್ಕೆ ಬಲವನ್ನ ತಂದು ಕೊಟ್ಟಿದೆ ಪರಮೇಶ್ವರ್ ನಾಯಕ್ ಪದಾರ್ಥದ ಕಂಡ್ರು ಕೂಡ ಅವರು ಸಹ ಪವರ್ಫುಲ್ ರಾಜಕಾರಣಿ ಅಡಗಲ್ಲಿಯಲ್ಲಿ ಯಾರ ಅಡಗು ತೇಲತ್ತೆ ಯಾರ ಅಡಗು ಮುಳುಗುತ್ತೆ ರಾಜಕಾರಣದಲ್ಲಿ ಅಂತ ಕಾದ್ ನೋಡಬೇಕು ಟಫ್ ಇದೆ ಇದು ವರ್ಸಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಹಗರಿ ಬೊಮ್ಮನಹಳ್ಳಿ ಎಸಿ ಮೀಸಲು ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ರಾಮಣ್ಣ ಕಾಂಗ್ರೆಸ್ ಭೀಮಾ ನಾಯಕ್ ಹಾಲಿ ಶಾಸಕರು ಜೆಡಿಎಸ್ ಇಂದ ಬಿಜೆಪಿಯ ಮಾಜಿ ಜೆಡಿಎಸ್ ನ ಕ್ಯಾಂಡಿಡೇಟ್ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ನಾಯಕರು ಜೆಡಿಎಸ್ ಇಂದ ನಿಂತ್ಕೊಂಡ್ರು ಇಲ್ಲೇನು ಈ ಹಿಂದೆ ಜೆಡಿಎಸ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಡುವಿನ ಹಣಾಣಿ ಅಗ್ರೀ ಭವನದಲ್ಲಿ ನಡೀತಾ ಇದೆ ತ್ರಿಕೋಲ ಸ್ಪರ್ಧೆಯೇ ಇಲ್ಲ ವರ್ಸಸ್ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ನಡುವೆ ಹಣಹಣಿ ಇದೆ ಹೆಂಗ್ ಬೇಕಾದ್ರೆ ರಿಸಲ್ಟ್ ಚೇಂಜ್ ಆಗ್ಬೋದು ಏನ್ ಬೇಕಾದ್ರೂ ಆಗ್ಬಹುದು ವರ್ಸಸ್ ಎಸ್ ನೆಕ್ಸ್ಟ್ ಇನ್ನು ಮುಂದಿನ ಕ್ಷೇತ್ರ ವಿಜಯನಗರ ವಿಧಾನಸಭಾ ಕ್ಷೇತ್ರ ಆನಂದ್ ಸಿಂಗ್ ಸಿಟಿಂಗ್ ಎಮ್ ಎಲ್ ಅವರ ಮಗನ್ಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದಾರೆ ಅವರು ಸ್ಪರ್ಧೆ ಮಾಡಿದ್ರೆ ಸಿದ್ಧಾರ್ಥ ಸಿಂಗ್ ಆನಂದ್ ಸಿಂಗ್ ಅವರ ಮಗ ಬಿಜೆಪಿಯ ಅಭ್ಯರ್ಥಿ ಇಂದ ಗವಿಯಪ್ಪ ಇಲ್ಲಿ ಸ್ಪರ್ಧೆ ಮಾಡಿದರೆ ನೇರ ಹಣ ಹಣ ಇದೆ ಇಲ್ಲೂ ಕೂಡ ಸಿಂಗ್ ಇಲ್ಲಿ ಇಲ್ಲೂ ಕೂಡ ಆನಂದ್ ಸಿಂಗ್ ರಾಜಕೀಯ ನಿವೃತ್ತಿನ ತಗೊಂಡ್ರು ಮಗನ್ ಬಿಟ್ಕೊಟ್ರು ಮಗ ನಿಂತವ್ರು ಇಲ್ಲಿ ಗವಿಯಪ್ಪ ಹಲವು ಬಾರಿ ಸೋತವರು ಒಂದು ಬಾರಿಗೆ ಚುನಾವಣೆಯ ಗೆದ್ದು ಹೋಗಿದ್ದವರು ಗವಿಯಪ್ಪ ವರ್ಷ ಸಿಂಗ್ ನಡುವೆ ಇದು ಸೀನಿಯರ್ ಮತ್ತೆ ಜೂನಿಯರ್ ಸೀನಿಯರ್ ಪೊಲಿಟಿಷಿಯನ್ ಜೂನಿಯರ್ ಪೊಲಿಟಿಷಿಯನ್ ಸಿದ್ಧಾರ್ಥ ಸಿಂಗ್ ಗೆ ತಂದೆಯ ಹಣಬಲ ಜನಬಲ ಎಲ್ಲವೂ ಇದೆ ಗವಿಯಪ್ಪ ಯಾರು ಇಲ್ಲ ಅವ್ರದ್ದೇ ಸ್ಟ್ರೆಂತ್ ಅವ್ರದ್ದು ಟಫ್ ಫೈಟ್ ಇದೆ ವಿಜಯನಗರದ ವೀರಪುತ್ರ ಯಾರು ವಿಜಯನಗರದಲ್ಲಿ ವಿಜಯ ಮಾಲೆ ಯಾರಿಗೆ ಅನ್ನೋ ಪ್ರಶ್ನೆ ಎಲ್ರೂ ಕಾಡುತ್ತೆ ಈ ಫಲಿತಾಂಶ ಕೂಡ ನಾವು ಮೇ ಹದ್ಮೂರು ಗ್ರಾಂಡ್ ಫಿನಾಲ್ ಅವ್ರ ಕಾಯಬೇಕು ನೆಕ್ಸ್ಟ್ ಮುಂದಿನ ಕ್ಷೇತ್ರ ಕಂಪ್ಲಿ ಟಿ ಮೀಸಲು ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಸುರೇಶ್ ಬಾಬು ಕಾಂಗ್ರೆಸ್ ಇಂದ ಜೆನ್ ಗಣೇಶ್ ಕಂಪ್ಲಿ ಗಣೇಶ್ ಹಲವರ ಪ್ರೀತಿಯ ಬಾಟ್ಲಿ ಗಣೇಶ್ ಎಲ್ಲವೂ ಹೌದು ಗುಡ್ ಪರ್ಸನ್ ಜೈನ್ ಗಣೇಶ್ ಸುರೇಶ್ ಬಾಬು ಕೂಡ ಅವರು ಸೈಲೆಂಟ್ ಆಗಿ ವರ್ಕ್ ಮಾಡ್ತಾರೆ ಅವರು ಅವ್ರ ಶ್ರೀಮತಿ ಅವರೆಲ್ಲ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋದಕ್ಕಿಂತ ಜೇನ್ ಗಣೇಶ್ ವರ್ಷ ಸುರೇಶ್ ಬಾಬು ನಡುವಿನ ಹಣ ಇಲ್ಲಿ ಕಂಪ್ಲಿಯಲ್ಲಿ ಕಮಲ ಅರಳಬೇಕು ಎಲ್ಲ ಕೈ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರಗಳಿದೆ ಬಟ್ ಈಗ ಕ್ಷೇತ್ರದ ಫಲಿತಾಂಶ ಕೂಡ ಅಷ್ಟೇ ನಾವು ಗ್ರಾಂಡ್ ಫಿನಾಲೆ ಇದು ನಮ್ಮ ಕರ್ನಾಟಕ ಏಪ್ರಿಲ್ ಫೈನಲ್ ಸರ್ವೆ ಬಟ್ ಇದರ ಫಲಿತಾಂಶಕ್ಕಾಗಿ ಗ್ರಾಂಡ್ ಫಿನಾಲೆ ಮೇ ಹದ್ ಮೂರವರೆಗೆ ಕಾಯಬೇಕು ಕಾಯ್ಬೇಕು ಎಸ್ ನೆಕ್ಸ್ಟ್ ಎಸ್ ಇನ್ ಮುಂದಿನ ಕ್ಷೇತ್ರ ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರ ಸಿರುಗುಪ್ಪದಲ್ಲಿ ಬಿಜೆಪಿಯಿಂದ ಸೋಮಲಿಂಗಪ್ಪ ಸಿಟಿಂಗ್ ಎಂಎಲ್ ಎ ಅವರ ಅಭ್ಯರ್ಥಿ ಕಾಂಗ್ರೆಸ್ ಎಂ ಬಿ ನಾಗರಾಜ್ ಬಿಎಂ ನಾಗರಾಜ್ ಎಂ ನಾಗರಾಜ್ ಇನ್ನು ಕೆಆರ್ ಬಿಪಿಯಿಂದ ದರಪ್ಪ ಕೂಡ ಒಂದಷ್ಟು ನಾಯಕ್ತಗಳನ್ನ ಹೇಳುವಂತ ಸೆಳೆಯುವಂತ ಸಾಧ್ಯತೆ ದಟ್ಟವಾಗಿದೆ ಸೋಮಲಿಂಗಪ್ಪ ಅಲ್ಲಿ ಶಾಸಕರು ಬಿಎಂ ನಾಗರಾಜ್ ಅವರಿಂದ ಅವರ ವಿರುದ್ಧ ಈ ಹಿಂದೆ ಹದೂರಲ್ಲಿ ಗೆದ್ದವರು ಮಾಜಿ ಮತ್ತೆ ಹಾಲಿಗಳ ನಡುವೆ ಸಂಘರ್ಷ ಸಮರ ನಡೀತಾ ಇದೆ ಬಟ್ ಟಫ್ ಫೈಟ್ ಇದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಸರತಿ ಸಾಲಿನಂತೆ ಕೈಗೆ ಅವಕಾಶ ಆಗತ್ತೆ ಅಂತ ಇಲ್ಲ 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 ನಮ್ಗೆ ಆತರ ವರ್ಸ್ಟ್ ಕೇಸ್ ಏನಿಲ್ಲ ಬೆಸ್ಟ್ ಕೇಸ್ ಇದೆ ನಾವು ಗೆಲ್ತೀವಿ ಸೋಮಲಿಂಗಪ್ಪ ಸೋಮ್ಲಿಂಗಪ್ಪ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಹಣ ಹಣಿ ಸೀರ್ಗುಪ್ಪದಲ್ಲಿ ಇದೆ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಬಳ್ಳಾರಿ ಎಸ್ಟಿ ಮೀಸಲು ಕ್ಷೇತ್ರ ಬಿಜೆಪಿಯಿಂದ ಶ್ರೀರಾಮುಲು ತಮ್ಮ ಹಳೆಯ ಕ್ಷೇತ್ರಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಇಂದ ನಾಗೇಂದ್ರ ಹಾಗೆ ಕೂಡ ಅಂತ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ರಾಮುಲ್ ವರ್ಸಸ್ ನಾಗೇಂದ್ರ ಅಷ್ಟೇ ಇಬ್ರು ಕೂಡ ಯಾವತ್ತು ಮುಖಾಮುಖಿ ಆಗಿರ್ಲಿಲ್ಲ ಬೇರೆ ಬೇರೆ ಕಡೆ ಓಡಾಡ್ತಿದ್ರು ನಾಗೇಂದ್ರ ಕೂಡ್ಲಿಕ್ಕೆ ಇದ್ರು ಎರಡು ಬಾರಿ ರಾಮುಲು ಮೊಳಕಾಲ್ ಹೋದ್ರು ಅಂತ ನಾಗೇಂದ್ರ ಇಲ್ಲಿಗೆ ಬಂದ್ರು ಅನಿವಾರ್ಯವಾಗಿ ಈಗ ರಾಮುಲು ನಾಗೇಂದ್ರ ಫೇಸ್ ಮಾಡತಾರ ಆಗಿದೆ ನಾಗೇಂದ್ರ ಹಾಗೆ ರಾಮುಲು ಬೇರೆ ಬೇರೆ ಕಡೆ ನಿಂತು ಗೆದ್ದು ವಿಧಾನಸೌಧ ಕೊಟ್ಟಿಗೆ ಹೋಗ್ತಿದ್ರು ಈಗ ಅವರೇ ಎದರಾಳಿಗಳು ಇಬ್ರಲ್ ಯಾರೋ ಒಬ್ರು ವಿಧಾನಸದ ಮೆಟ್ಟಲಬಹುದು ಅಷ್ಟೇ ಇಬ್ರಲ್ ಯಾರೋ ಒಬ್ರು ವಿಧಾನಸದ ಮೆಟ್ಟಲತ್ಬೋದು ಅದು ರಾಮುಲುನ ನಾಗೇಂದ್ರ ಅವರ ಇದು ಅಷ್ಟೇ ಕರ್ನಾಟಕ ಟಿವಿ ಫೈನಲ್ ಸರ್ವೆ ಇವತ್ತು ಘಾಟದ ಬಗ್ಗೆ ಮಾಹಿತಿ ಅಷ್ಟೇ ಗ್ರಾಂಡ್ ಅಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ ಇದು ಒಂತರ ಕುತೂಹಲ ಭಾರಿ ಇದು ಬಾರಿ ಕುತೂಹಲ ರಾಮುಲು ಎಲ್ಲ ಕ್ಷೇತ್ರವನ್ನ ಬಿಟ್ಟು ಮತ್ತೆ ರಾಮುಲು ಹೌದು ಒಂದೊಂದು ಕಾಲಘಟ್ಟಲ್ಲಿ ಒಂದೊಂದು ಕಾರಣಕ್ಕೆ ಅವಕಾಶ ಕೊಡ್ತಾರೆ ಕೆಲವೊಂದು ಟೈಮ್ ಅನುಕಂಪ ಕೆಲವೊಂದು ಟೈಮ್ ಸಮುದಾಯ ಕೆಲವೊಂದು ಟೈಮ್ ಬುದ್ಧಿವಂತ ಕೆಲವೊಂದು ಟೈಮ್ ಆರ್ಭಟ ಕೆಲವೊಂದು ಟೈಮ್ ಹಣಬಲ ಕೆಲವೊಂದು ಟೈಮ್ ಜನಬಲ ಕಾಲಘಟ್ಟಕ್ಕೆ ಬದಲಾಗ್ತಿರುತ್ತೆ ರಿಯಲ್ ಫೈಟ್ ರಾಮುಲು ಅವರು ಬದಾಮಿಲ್ ನಿಂತು ಸ್ವಲ್ಪ ಸೋತ್ರು ಅದು ಬೇರೆ ಕತೆ ಬಟ್ ಇಲ್ಲಿ ಏನಾಗುತ್ತೆ ಈಗ ಇದು ಇದು ಬೇರೆ ಕತೆ ಈಗ ನೆಕ್ಸ್ಟ್ ಇನ್ ಮುಂದಿನ ಕ್ಷೇತ್ರ ಬಳ್ಳಾರಿ ಸಿಟಿ ಬಿಜೆಪಿಯಿಂದ ಹಾಲಿ ಶಾಸಕ ಸೋಮಶೇಖರ್ ರೆಡ್ಡಿ ಸ್ಪರ್ಧೆ ಮಾಡ್ತಿದ್ದಾರೆ ಕಾಂಗ್ರೆಸ್ನ ಭರತ್ ರೆಡ್ಡಿ ಜೆಡಿ ಎಸ್ ಅನಿಲ್ ಕೆಆರ್ ಇಂದ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಲಕ್ಷ್ಮಿ ಪ್ರಬಲ ಸ್ಪರ್ಧಿಗಳು ನಾಲ್ಕು ಪ್ರಬಲ ಸ್ಪರ್ಧಿಗಳು ಆದರೆ ಹೋರಾಟ ಪಿ ಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹಾಗೆ ಅನಿಲಾಡ್ ಕೂಡ ಹೋರಾಟ ಆಗ್ತಾ ಇದೆ ಈ ಕ್ಷೇತ್ರದಲ್ಲೂ ಅಷ್ಟೇ ಯಾರಿಗೆ ಯಾರು ಕಡಿಮೆ ಇಲ್ಲ ಯಾರ ಯಾವ್ದಲ್ಲೂ ಕಡಿಮೆ ಇಲ್ಲ ಸೇರು ಸವಾ ಸೇರು ಬಳ್ಳಾರಿ ನಗರ ಕೂಡ ರಣರೋಚಕ ಜನಾರ್ದನ್ ರೆಡ್ಡಿ ಅವರು ಬೇಕಾದ್ರೆ ಗಂಗಾವತಿ ಕಾಂಪ್ರೊಮೈಸ್ ನಡೀರ್ಬಹುದೇನೋ ಬಟ್ ಬಳ್ಳಾರಿ ನಗರದಲ್ಲಿ ಶ್ರೀಮತಿ ಅವ್ರನ್ನ ಗೆಲ್ಸ್ಲೇಬೇಕು ಅಂತ ಶ್ರೀಮತಿ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ನಿಂತಿದ್ದಾರೆ ಪಣ ತೊಟ್ಟು ಜನಾರ್ದನ್ ರೆಡ್ಡಿ ಅವರು ನೋಡಬೇಕು ಇಲ್ಲಿ ಏನು ಅಂತಾರೆ ಜನಾರ್ದನ್ ರೆಡ್ಡಿ ಸಹೋದರ ಸೋಮಶೇಖರ್ ರೆಡ್ಡಿ ಬಿಜೆಪಿ ಕ್ಯಾಂಡಿಡೇಟ್ ಎಂತ ಇದು ಇದುವರೆಗೂ ಒಂದೇ ಸೇನೆಯಲ್ಲಿ ನಿಂತ್ಕೊಂಡು ಎದುರಾಳಿಗಳನ್ನ ಫೇಸ್ ಮಾಡ್ತಿದ್ದವರು ಇವತ್ತು ಅವರೇ ಎದುರು ಬದ್ರು ನಿಂತಾಗ ಹೆಂಗಾಗತ್ತೆ ಅಂತ ಸನ್ನಿವೇಶ ಇಲ್ಲಿ ಬಂದು ನಿಂತಿದೆ ರೆಡ್ಡಿ ಫ್ಯಾಮಿಲಿ ರೆಡ್ಡಿ ಫ್ಯಾಮಿಲಿ ಬಟ್ ಇದು ಅಷ್ಟೇ ಬಾರಿ ಕೂತು ಇರ್ತದೆ ನೆಕ್ಸ್ಟ್ ಕ್ಷೇತ್ರ ಸಂಡೂರು ಎಸ್ಟಿ ಮೀಸಲ್ ಕ್ಷೇತ್ರ ಬಿಜೆಪಿಯಿಂದ ಶಿಲ್ಪಾ ರಾಘವೇಂದ್ರ ಕಾಂಗ್ರೆಸ್ ಇಂದ ತುಕಾರಾಮ್ ಕೆಆರ್ ಇಂದ ದಿವಾಕರ್ ತುಕಾರಾಮ್ ಹ್ಯಾಟ್ರಿಕ್ ಹೀರೋ ನಾಲ್ಕನೇ ಬಾರಿ ಕೂಡ ವಿಧಾನಸೌಧಕ್ಕೆ ಸರಾಗವಾಗಿ ಹೋಗಬಹುದು ಈಗಲೂ ವೋಟ್ ಮಾಡ್ದೆ ನಾವು ಹೋಗ್ಬಿಟ್ಟು ವಿಧಾನಸೌಧದಲ್ಲಿ ಈಗಲೇ ಬೇಕಾದ್ರೆ ಮುಂದ್ ಕುತ್ಕೊಂಡು ಒಳಗಡೆ ಹೋಗಬಹುದು ಅಂತ ಗ್ಯಾರಂಟಿ ಮಾಡ್ಕೊಂಡವ್ರ ತುಕಾರ ಶಿಲ್ಪಾ ರಾಘವೇಂದ್ರ ಬಿಜೆಪಿಯಿಂದ ಕೆಆರ್ ಪಿ ಪಿ ದಿವಾಕರ್ ದಿವಾಕರ್ ಟಫ್ ಫೈಟ್ ಕೊಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಬಿಜೆಪಿ ಗಿಂತ ಜಾಸ್ತಿ ದಿವಾಕರ್ ಸ್ಟ್ರಾಂಗ್ ಫೈಟ್ ಕೊಡ್ತಾರೆ ಕಾಂಗ್ರೆಸ್ ಪಿ ಫೈಟ್ ಕೊಡ್ತಾರೆ ನಿಲ್ಲದು ಗೆಲ್ಲದು ಅಂತ ಎರಡು ವಿಚಾರ ಇರ್ತಾರೆ ಚುನಾವಣೆಗೆ ಕೆಲವರು ನಿಲ್ಲೋರ್ ಇರ್ತಾರೆ ಕೆಲವರು ಗೆಲ್ಲೋರ್ ಇರ್ತಾರೆ ಇಲ್ಲಿ ನಿಲ್ಲೋರ್ ಸಂಖ್ಯೆ ಜಾಸ್ತಿ ಇದೆ ಹಾಗಾಗಿ ತುಕಾರಾಮ್ ಬಹಳ ಆರಾಮಾಗಿದ್ದಾರೆ ಆಗಲ್ಲ ಟೈಮ್ ಕೆಟ್ಟರೆ ಏನ್ ಬೇಕಾದ್ರು ಆಗ್ತಾರೆ ನೆಕ್ಸ್ಟ್ ಎಸ್ ಇನ್ ಮುಂದಿನ ಕ್ಷೇತ್ರ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಲೋಕೇಶ್ ನಾಯಕ್ ಸ್ಪರ್ಧೆಯಲ್ಲಿದ್ದಾರೆ ಇದಾರೆ ಕಾಂಗ್ರೆಸ್ ಡಾಕ್ಟರ್ ಶ್ರೀನಿವಾಸ್ ಇಂದ ಕೋಡಿಹಳ್ಳಿ ಭೀಮಣ್ಣ ಈ ಕ್ಷೇತ್ರದ ಸ್ಪರ್ಧೆಗೆ ಲೋಕೇಶ್ ನಾಯಕ್ ಇಂಡಿಪೆಂಡೆಂಟ್ ಆಗಿದ್ರು ಅವರು ಬಿಜೆಪಿ ಇದಾರೆ ಡಾಕ್ಟರ್ ಶ್ರೀನಿವಾಸ್ ಜೆಡಿಎಸ್ ಲೈಕ್ ಕೋಡಿಲಿ ವಿಮಾನ ಜೆಡಿಎಸ್ ಅಲ್ಲಿ ಇದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಕಾಂಗ್ರೆಸ್ ಅಲ್ಲಿ ಲೋಕೇಶ್ ನಾಯಕ್ ಇಂಡಿಪೆಂಡೆಂಟ್ ಆಗಿದವರಿಗೆ ಬಿಜೆಪಿ ಕನೆಕ್ಟ್ ಆಗಿದ್ದಾರೆ ಸೊ ಇಲ್ಲಿ ಕೂಡ ತ್ರಿಕೋನ ಸ್ಪರ್ಧೆ ಇದೆ ಅಂದ್ರೆ ಮೇಲ್ನೋಟಕ್ಕೆ ಬಟ್ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದ್ರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ನಡೀತಾ ಇದೆ ಇಲ್ಲಿ ಕೂಡ್ಲಿಗಿಯಲ್ಲಿ ಯಾರ್ ಕಿಂಗ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ಕಿಂಗ್ ಮೇಕರ್ ಇದಾರಲ್ಲ ಮೂರನೇ ಯಾರು ಯಾರು ಓಟ್ ಪಡಿತಾರೆ ಕೌಂಟಿಗ್ ಬರುತ್ತೆ ಕಾದ್ ನೋಡ್ಬೇಕು ನೆಕ್ಸ್ಟ್ ಫೈನ್ಲಿ ಮುಂದಿನ ಕ್ಷೇತ್ರ ಹರಪನಹಳ್ಳಿ ಬಿಜೆಪಿಯಿಂದ ಕರ್ಣಾಕರ್ ರೆಡ್ಡಿ ಕಾಂಗ್ರೆಸ್ ಇಂದಿ ಕರೆ ಕೊಟ್ರೆ ಹಾಗೆ ಜೆಡಿಎಸ್ ಇಂದ ನೂರತ್ ಇಲ್ಲಿ ಕರ್ಣಾಕರ್ ರೆಡ್ಡಿ ವರ್ಸಸ್ ಅರ್ಸಿ ಕೆರೆ ಜೆಡಿಎಸ್ ವರ್ಸಸ್ ಅನ್ನೋದ್ಕಿಂತ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇಲ್ಲಿ ಹಣಹಣ ಇದೆ ಎರಡನೇ ವಿಚಾರ ಏನು ಅಂತಂದ್ರೆ ಇಲ್ಲಿ ಎಂ ಪಿ ಪ್ರಕಾಶ್ ಅವರ ಇಬ್ರು ಪುತ್ರಿಯರು ಟಿಕೆಟ್ ಗಾಗಿ ಫೈಟ್ ಮಾಡ್ತಾ ಇದ್ರು ಲತಾ ಮಲ್ಲಿಕಾರ್ಜುನ್ ವೀಣಾ 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 ಅವರು ಇದು ಮಾಡ್ತಾ ಇದ್ರು ಅವರಿಬ್ಬರನ್ನ ಹೊರತುಪಡಿಸಿ ಹರ್ಸಿ ಕೆರೆ ಟಿಕೆಟ್ ಟಿಕೆಟ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನಾಗ್ತಿದೆ ಎಂಪಿ ಪ್ರಕಾಶ್ ಫ್ಯಾಮಿಲಿ ರಾಜಕಾರಣ ಇಲ್ಲಿ ಆಕ್ಟಿವ್ ಪೊಲಿಟಿಕಲ್ ಪೊಲಿಟಿಷನ್ಸ್ ಇಲ್ಲ ಯಾಕಂದ್ರೆ ಎಂಪಿ ಪ್ರಕಾಶ್ ಸೋಲ್ಸಿ ಕಣಕ ರೆಡ್ಡಿ ಗೆದ್ದಿದ್ರು ರವೀಂದ್ರ ಅವ್ರನ್ನ ರವೀಂದ್ರ ನಂತರ ಗೆದ್ದು ರವೀಂದ್ರ ಅವರನ್ನ ಆಗಿತ್ತು ಬಟ್ ಕರ್ಣಾಕರ್ ರೆಡ್ಡಿ ವಿರೋಧಿಗಳು ವೀಕ್ ಆಗಿ ಅವಕಾಶ ಆಗುವಂತ ಸಾಧ್ಯತೆ ಹರಪ್ನಳ್ಳಿಯಲ್ಲಿ ಈ ಬಾರಿಯೂ ಬಿಜೆಪಿ ಜಂಡ ಹಾರಬಹುದು ಅಂತಿದೆ ಗೊತ್ತಿಲ್ಲ ಕಾಯ್ದು ನೋಡ್ಬೇಕು ಒಟ್ಟಾರೆಯಾಗಿ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ನಂಬರ್ ಬಿಜೆಪಿ ಮೂರರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಕಾಂಗ್ರೆಸ್ ಏಳು ಕ್ಷೇತ್ರಗಳಲ್ಲಿ ಒಟ್ಟಾರೆ ಬಳ್ಳಾರಿ ವಿಜಯನಗರದ ಹತ್ತು ಕ್ಷೇತ್ರಗಳಲ್ಲಿ ಮೂರರಲ್ಲಿ ಬಿಜೆಪಿ ಏಳರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ಗ್ರ್ಯಾಂಡ್ ಫಿನಾಲೆ ಮೇ ಹದಿಮೂರಕ್ಕೆ ಮಿಸ್ ಮಾಡಬೇಡಿ ಅವತ್ತು ಇವತ್ತಿಂದು ಅವತ್ತಿನ ತುಲನೆ ಮಾಡಿ ಮಾತಾಡೋಣ ಒಟ್ಟಾರೆ ಕಲ್ಯಾಣ ಕರ್ನಾಟಕದ ನಲ್ವತ್ತೊಂದು ಕ್ಷೇತ್ರಗಳ ಬಗ್ಗೆ ಮಾಹಿತಿನ ಕೊಟ್ವಿ ಮೊದಲ ಜಿಲ್ಲೆ ಮೊದಲ ಜಿಲ್ಲೆ ಕಲಬುರಗಿ ಕಲಬುರಗಿಯಲ್ಲಿ ಒಂಬತ್ತು ಕ್ಷೇತ್ರ ಇದಾವೆ ಈ ಒಂಬತ್ತರಲ್ಲಿ ಬಿಜೆಪಿ ಐದರಲ್ಲಿ ಮುನ್ನಡೆ ಕಾಂಗ್ರೆಸ್ ನಾಲ್ಕರಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ನೆಕ್ಸ್ಟ್ ಯಾದಗಿರಿ ಯಾದಗಿರಿ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಕ್ಷೇತ್ರಗಳಲ್ಲಿ ಹಾಗೇನೇ ಜೆಡಿಎಸ್ ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಬೀದರ್ ಜಿಲ್ಲೆ ಎಸ್ ಬೀದರ್ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಇದೆ ಈ ಆರರಲ್ಲಿ ಬಿಜೆಪಿ ಎರಡು ಕಾಂಗ್ರೆಸ್ ಮೂರು ಹಾಗೂ ಜೆಡಿಎಸ್ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ರಾಯಚೂರು ಜಿಲ್ಲೆ ಏಳು ಕ್ಷೇತ್ರಗಳಲ್ಲಿ ರಾಯಚೂರಲ್ಲಿ ಬಿಜೆಪಿ ಎರಡು ಕಾಂಗ್ರೆಸ್ ಮೂರು ಮತ್ತು ಜೆಡಿಎಸ್ ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ಕೊಂಡಿದೆ ಕೊಪ್ಪಳ ಜಿಲ್ಲೆಯ ಐದು ಕ್ಷೇತ್ರಗಳಲ್ಲಿ ಎಸ್ ಕೊಪ್ಪಳದ ಐದು ಕ್ಷೇತ್ರಗಳಲ್ಲಿ ಬಿಜೆಪಿ ಎರಡರಲ್ಲಿ ಮುನ್ನಡೆ ಪಡ್ಕೊಂಡಿದೆ ಕಾಂಗ್ರೆಸ್ ಒಂದು ಜೆಡಿಎಸ್ ಒಂದು ಅದೇ ರೀತಿ ಕೆಆರ್ಪಿಪಿ ಪಿಪಿ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಫೈನ್ಲಿ ಬಳ್ಳಾರಿ ಹಾಗೂ ವಿಜಯನಗರದ ಹತ್ತು ಕ್ಷೇತ್ರಗಳು ಬಿಜೆಪಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಏಳು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ಕೊಂಡಿದೆ ಈ ಮೂಲಕ ಕಲ್ಯಾಣ ಕರ್ನಾಟಕದ ನಲವತ್ತೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಹದಿನಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹದಿನೆಂಟರಲ್ಲಿ ಜೆಡಿಎಸ್ ಆರಲ್ಲಿ ಇತರೆ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಒಟ್ಟಾರೆ ಟಫ್ ಆಗ್ತಾ ಇದೆ ಟಫ್ ಆಗ್ತಿದೆ ಟಫ್ ಆಗ್ತಾ ಇದೆ ಚೇಂಜ್ ಆಗ್ತಾ ಇದೆ ಮುಂದೆ ನೋಡೋಣ